ಹಲೋ ಹಲೋ ನಮಸ್ತೆ ಅವರ ಹತ್ರ ನಾನು ಒಂದ್ ಮೆಸೇಜ್ ಮಾಡ್ತಾ ಇದ್ದೆ ಪುಣ್ಯಕೋಟಿ ಕತೆ ಒಂದ್ಸತಿ ಹೇಳಿ ವಿಡಿಯೋ ಕಳಿಸಿ ಏನದು ಪುಣ್ಯಕೋಟಿ ಅದಕ್ಕೆ ಅದ್ರ ಕತೆ ಒಂದ್ಸತಿ ನಾನು ನಿಮ್ ಬಾಯಲ್ಲಿ ಕೇಳ್ಬೇಕು ಅಂತ ಆಸೆ ಹಲೋ ಹಲೋ ಟೈಮ್ ಪಾಸ್ ಆಗೋಗಿದ್ಯಾ ರೇಡಿಯೋ ಸ್ಟೇಷನ್ ಅನ್ಕೊಂಡಿದ್ಯಾ ನನ್ನ ಇಲ್ಲ ಇಲ್ಲ ಹಲೋ ಯಾರು ನೀನು ನಾನು ಜ್ಯೋತಿ ಅಂತ ತಿಪ್ಟೂರಿಂದ ನಾನು ತಿಪ್ಟೂರಿಂದ ನೀವು ವಿಡಿಯೋ ಮಾಡಿದ್ರೆ ಅದೆಲ್ಲ ನೋಡಿದೀನಿ ನಿಮ್ಗೆ ಟೈಮ್ ಇದ್ದಾಗ ವಿಡಿಯೋ ಫೇಸ್ಬುಕ್ ಅಲ್ಲಿ ಹಾಕಿ ನಾನು ನೋಡ್ತೀನಿ ನನ್ಗೋಸ್ಕರ ನೀವು ಟೈಮ್ ಕಳಿಬೇಡಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಏಯ್ ತುಂಬಾ ತಪ್ಪಾಯ್ತು ನಾನು ನನ್ಗೋಸ್ಕರ ಬದುಕ್ತೀನಿ ಇನ್ನೊಬ್ಬರಿಗೋಸ್ಕರ ಬದುಕಲ್ಲ ನೀನು ನಿನ್ಗೋಸ್ಕರ ಬದುಕಬೇಕು ಖಂಡಿತ ಬದುಕ್ತೀನಿ ನೀವೇ ನನಗೆ ಧೈರ್ಯ ಅದಕ್ಕೂ ನಿನ್ ಧೈರ್ಯಕ್ಕೂ ಪುಣ್ಯಕೋಟಿಗೆ ಏನೋ ಸಂಬಂಧ ಇಲ್ಲ ನಂಗೆ ಪುಣ್ಯಕೋಟಿ ಅಂದ್ರೆ ಅದ ಕತೆ ಕೇಳಬೇಕು ನಿಮ್ಮಿಂದ ಅಂತ ಆಸೆ ಇದೆ ಅಷ್ಟೇ ಆ ಪುಣ್ಯಕೋಟಿನಲ್ಲಿ ಒಂದ್ ಕರು ಇದೆಯಲ್ಲ ಆ ಸ್ಥಿತಿ ಆಗಿದೆ ನಂದು ಬಂಗಾರ ನಿಮ್ ತಾಯಿ ಸಿಕ್ಕಾಕೊಂಡಿದಾರ ಕಷ್ಟದಲ್ಲಿ ಇಲ್ಲ ಅಮ್ಮ ನನ್ ಜೊತೆನೆ ಇದಾರೆ ನಾನು ಅಮ್ಮನ ಜೊತೆನೆ ಇದೀನಿ ಅಕ್ಕ ತೀರೋದ್ರು ಈಗ ಎರಡು ವರ್ಷದಲ್ಲಿ ತೀರೋದ್ರು ನಮ್ಮ ಅಪ್ಪ ತೀರೋದ್ರು ನಮ್ ಜೊತೆ ಇರ್ಲಿಲ್ಲ ಅಪ್ಪ ಅಕ್ಕನ ತೀರೋದ್ರು ಅಮ್ಮ ನಾನು ನಮ್ಮ ಮನೆಯವ್ರ ಜೊತೆ ನನ್ ಮಗಳಿದ್ದಾಳೆ ಇದ್ದಿ ಇಲ್ಲ ಬೆಂಗಳೂರು ಅಂದ್ರಳ್ಳಿದೀವಿ ಪುಣ್ಯಕೋಟಿ ಕತೆ ಒಂದ್ಸತಿ ನಿಮ್ ಫ್ರೀ ಇದ್ದಾಗ ಫೇಸ್ಬುಕ್ ಅಲ್ಲಿ ಬಿಡಿ ನಾನು ಕೇಳಿ ಸಂತೋಷ ಪಡ್ತೀನಿ ನನ್ಗೆ ಏನು ಕಷ್ಟ ಇಲ್ಲ ನಾನು ಚೆನ್ನಾಗಿದ್ದೀನಿ ಪುಣ್ಯಕೋಟಿಗೂ ನಿನಗೂ ಏನೋ ಸಂಬಂಧ ನಮ್ಗಿಷ್ಟ ಅದು ನಮ್ ನಮ್ ಗಾಡಿ ಮೇಲೂ ಅದ್ರ ಹೆಸರು ಇದೆ ಅದ್ರಲ್ಲಿ ಎಲ್ಲಾ ದೇವ್ರುಗಳು ಇದೆ ಪುಣ್ಯಕೋಟಿಲಿ ಎಲ್ಲಾ ದೇವ್ರುಗಳು ಇದೆ ತುಂಬಾ ಸಂತೋಷ ಆಗ್ತಾ ಇತ್ತು ನನಗೆ ಒಂದ್ಸತಿ ಫೋನ್ ಎತ್ತಿದ್ರಿ ನನ್ಗೆ ಅಡುಗೆ ಬಂದ್ಬಿಡ್ತು ನೀವು ಕಟ್ ಮಾಡ್ಬಿಡ್ತೀರಿ ನನ್ಗೆ ಇಷ್ಟು ಮಾತಾಡಿದ್ರೆ ತುಂಬಾ ಸಂತೋಷ ಆಗ್ತಾ ಇತ್ತು ನನಗೆ ಆಕ್ಚುಲಿ ಪುಣ್ಯಕೋಟಿ ಎಂಬ ಗೋವು ತನ್ನ ಕಂದನ ನೆನೆದುಕೊಂಡು ಆ ಪುಣ್ಯಕೋಟಿ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತಿದೆಯಲ್ಲ ಅದು ಕನ್ನಡದ ಮಹಾಕವಿ ಯಾರು ಬರೆದ್ರು ಅದನ್ನ ಚನ್ನಪಟ್ಟಣದ ಒಬ್ಬ ಕವಿ ಬರೆದ್ರು ಅಂತ ಹೇಳ್ತಾರೆ ಆ ಕವಿಗೆ ಈ ಕತೆ ಹೇಗ್ ಗೊತ್ತಾಯ್ತು ಗೊತ್ತಾ ನಿಮ್ಗೆ ಇಲ್ಲ ಪ್ರತಿಯೊಂದು ಕವಿಗೂ ಕರ್ನಾಟಕದಲ್ಲಾಗ್ಲಿ ಭಾರತದಲ್ಲಾಗ್ಲಿ ಪ್ರೇರಣೆ ಪುರಾಣಗಳು ಪುರಾಣಗಳಿಗೆ ಪ್ರೇರಣೆ ಉಪನಿಷತ್ತುಗಳು ಉಪನಿಷತ್ತುಗಳಿಗೆ ಪ್ರೇರಣೆ ವೇದಗಳು ಆಕ್ಚುಲಿ ಈ ಪುಣ್ಯಕೋಟಿ ಎಂಬ ಕತೆ ವೇದವ್ಯಾಸರು ಶ್ರೀಮದ್ ಭಾಗವತದಲ್ಲಿ ಬರೀತಾರೆ ಅದು ಕೃಷ್ಣನ ಜೊತೆ ನಡೆದ ಕತೆ ಗೋವರ್ಧನ ಗಿರಿ ಹತ್ರ ಕೃಷ್ಣ ಆಡ್ತಾ ಇದ್ದಾಗ ಒಂದು ಹಸುವಿನ ಮತ್ತೆ ಹಸುವಿನ ಪಾಲಕನ ಮತ್ತೆ ಒಂದು ಹುಲಿಯ ಮೂರು ಜನರು ಕೃಷ್ಣ ಭಕ್ತರಾಗಿರ್ತಾರೆ ಅವ್ರ ಮೂರು ಜನರ ಕರಿಯೋಲೆ ಅಲ್ಲಿಗೆ ಬರುತ್ತೆ ಆ ಹಸುವಿನ ಹೆಸರೇ ಬಹುಳ ಅಂತ ಕೃಷ್ಣನಿಗೆ ತುಂಬಾ ಪ್ರಿಯವಾದ ಹಸು ಅದು ಆ ಬಹುಳನ ಕಥೆಯನ್ನ ನಮ್ಮ ಚನ್ನಪಟ್ಟಣದ ಬಣ್ಣದ ಗೊಂಬೆ ಅಂತ ಚನ್ನಪಟ್ಟಣದ ಬೊಂಬೆ ಇದೆಯಲ್ಲ ಆ ಚನ್ನಪಟ್ಟಣದ ಒಬ್ಬ ಕವಿ ಪುಣ್ಯಕೋಟಿ ಎಂಬ ಹೆಸರಲ್ಲಿ ಬರೀತಾರೆ ಅದು ಅತಿ ಸುಂದರವಾದ ಕತೆ ಆ ಬಹುಳನ ಜೊತೆ ನಡೆದ ಕತೆನು ಅದೇ ಆ ಬಹುಳನೇ ಪುಣ್ಯಕೋಟಿ ಮಾಡಿ ಇದರಲ್ಲಿ ಬರೆದಿದ್ದಾರೆ ಅದನ್ನ ಎಷ್ಟು ಚೆಂದಾಗಿ ಬರೆದಿದ್ದಾರೆ ಅಂದ್ರೆ ಇವತ್ತಿನ ಮಗು ತನಕ ಆವತ್ತಿನ ಮಗುವಿಂದ ಮೈ ರೋಮಾಂಚನಗೊಳಿಸುತ್ತೆ ನಿನಗೆ ಮಾತ್ರ ಅಲ್ಲ ಜಗತ್ತಿಗೆ ಆ ಕಥೆನ ಬರೆದ ಆ ಕವಿಗೆ ಪಾದ ಮುಟ್ಟಿ ವಂದಿಸಬೇಕು ಏನು ಆ ಕತೆ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಪುಣ್ಯಕೋಟಿ ಸಾತ್ವಿಕವಾದ ಗೋವಾಗಿರುತ್ತೆ ಒಬ್ಬರ ಅಧೀನದಲ್ಲಿರೋದಿಲ್ಲ ಗಂಗೆ ಬಾರೆ ಗೌರಿ ಬಾರೆ
ತುಂಗಭದ್ರೆ ತಾಯಿ ಬಾರೆ ಅಂತ ಕರಿತಾನೆ ಆ ಗೊಲ್ಲ. ಆದ್ರೆ ಪುಣ್ಯಕೋಟಿನ ಕರೆಯೋದಿಲ್ಲ, ಯಾಕಂದ್ರೆ ಪುಣ್ಯಕೋಟಿ ಎಂಬ ಗೋವು ತನ್ನ ಕಂದನ ನೆನೆದುಕೊಂಡು ಅಂತ ಅದು ಚೆನ್ನಾಗಿ ಚೆನ್ನಾಗಿ ಮೇಯ್ತಾ ಇರುತ್ತೆ. ಆದ್ರೆ ಆ ಕಾಳಿಂಗನೆಂಬ ಗೊಳ್ಳನಿಗೆ ಎಲ್ಲಾ ಹಸುಗಳನ್ನು ಕರೆದು ಪುಣ್ಯಕೋಟಿನ ಕರೆಯಲ್ಲ, ಯಾಕಂದ್ರೆ ಪುಣ್ಯಕೋಟಿ ಒಂದು ಅತ್ಯಂತ ಭಾವುಕವಾದಂತ ಭಾವಜೀವಿ. ಅದು ಅವನಿಗೆ ಗೊತ್ತಿರುತ್ತೆ ಈ ಹಸುವನ್ನ ಕರೆಯೋದೇ ಬೇಡ ಅಂತ, ತನ್ನ ಕೆಲಸವನ್ನ ತಾನು ಮಾಡ್ತಾ ಇರುತ್ತೆ. ಮಾನವನಿಗಿಂತ ಅತ್ಯಂತ ಸಂವೇದನೆಗಳನ್ನ ಹೊಂದಿರುತ್ತೆ. ಹುಲ್ಲು ತಿನ್ನುವಾಗ ಹುಲ್ಲು ಹತ್ರ ಪರ್ಮಿಷನ್ ಕೇಳುತ್ತೆ, ನಾನು ನಿನ್ನ ತಿನ್ನಲೇಬೇಕಾಗಿದೆ ಅಂತ. ಆ ಹುಲ್ಲು ತಿನ್ನುವಾಗ ಹುಲ್ಲಿಗೆ ಜೀವ ಇದೆ ಅಂತ ಗೊತ್ತಿರುತ್ತೆ ಪುಣ್ಯಕೋಟಿಗೆ. ಹಾಗಾಗಿ ಈ ಜಗತ್ತಿನ ಆಹಾರದ ಚಕ್ರವನ್ನ ಅರಿತಿರುತ್ತೆ, ಯಾರು ಯಾರನ್ನ ಬೇಕಾದ್ರೂ ತಿನ್ನಬಹುದು ಇಲ್ಲಿ ಅಂತ. ಅಂದ್ರೆ ನೋಡು ಅದು ಎಷ್ಟು ಚೆನ್ನಾಗಿ ತಿಳಿದಿದೆ ಭಾವನೆಗಳನ್ನ ಅಂತ. ಅದು ಬಹುಳನ ಕಥೆಯಲ್ಲಿ ಏನಾಗುತ್ತೆ ಅಂದ್ರೆ, ಅದು ಹುಲಿಗೆ ನಾನು ಮನೆಗೆ ಹೋಗ್ಬಿಟ್ಟು ಮಗುಗೆ ಹಾಲು ಕುಡಿಸಿ ಬರ್ತೀನಿ ಅಂತ ಹೇಳತ್ತೆ. ಆ ಹಾಲು ಕುಡಿಸಿ ಬರುವಾಗ ಮಗುಗೆ ಹೇಳತ್ತೆ, ನೀನು ಚಿಕ್ಕಮ್ಮ ದೊಡ್ಡಮ್ಮಂದ್ರ ಜೊತೆ ಚೆನ್ನಾಗಿರಪ್ಪ, ನಾನು ಹುಲಿಯ ಬಾಯಿಗೆ ಹೋಗ್ಬೇಕು, ಮಾತು ಕೊಟ್ಟಿದ್ದೀನಿ. ಮಗು ಹೇಳತ್ತೆ, ಯಾಕೆ ಹುಲಿ ಬಾಯಿಗೆ ನೀನು ಹೋಗ್ಬೇಕು, ನಾನು ಹುಲ್ಲು ತಿಂದ್ರೆ ನಿನಗೆ ಹಾಲು ಬರುತ್ತೆ, ನಾನು ಹುಲ್ಲನ್ನ ತಿಂದೇ ಇದ್ರೆ ನಾನ್ ಹೆಂಗೆ ಹಾಲು ಕೊಡೋದು, ಹಾಗೆ ಹುಲಿ ನನ್ನ ತಿಂದೇ ಇದ್ರೆ ಹುಲಿ ಬೇರೆಯವ್ರಿಗೆ ತನ್ನ ಮಕ್ಕಳಿಗೆ ಹಾಲು ಕೊಡದಂಗೆ. ಆದ್ರಿಂದ ಈ ಜಗತ್ತು ಅದ್ರ ಬಲೆಗೆ ಅದ್ರ ಕಣ್ಣಿಗೆ ನಾನು ಬಿದ್ದಿದ್ದೀನಿ, ಅದು ನನಗೆ ನಿನ್ನ ಹತ್ರ ಬರೋಕೆ ಸಮಯ ಕೊಟ್ಟಿದೆಯಲ್ಲ ಅದೇ ದೊಡ್ಡತನ ಅಂತ ಹೇಳತ್ತೆ. ಅವಾಗ ಗೋವಿನ ಮಾಲೀಕ ಬಂದು, ಇಲ್ಲ ನೀನು ಹೋಗೋದಕ್ಕೆ ನಾನು ಬಿಡೋದಿಲ್ಲ, ನೀನು ನನ್ನ ವಸ್ತು, ನಿನ್ನಂತ ಗೋವು ಇರೋದ್ರಿಂದಲೇ ನಾನು ಇನ್ನೂ ಗೋಪಾಲಕನಾಗಿದ್ದೀನಿ ಅಂತ ಅವನ ಅಹವಾಲು. ಮೂರು ಜನ ಅಲ್ಲಿ ಹುಲಿ ಬಂದು ಹೇಳತ್ತೆ, ನಾನು ಅಂದ್ಕೊಂಡೇ ಇರ್ಲಿಲ್ಲ ನೀನ್ ವಾಪಸ್ ಬರ್ತೀಯ ಅಂತ. ಈ ಮೂರು ಜನರ ಕೃಷ್ಣ ಭಕ್ತಿಯ ಸಂವೇದನೆಯನ್ನು ನೋಡಿ ಕೃಷ್ಣ ಅಲ್ಲಿಗೆ ಬಂದ್ಬಿಡ್ತಾನೆ. ಆಡ್ತಾ ಇರೋನು ರಾಧೆ ಮತ್ತೆ ಇದು ಬಲರಾಮನ ಜೊತೆ ಚಿಕ್ಕ ಮಗು, ಅದು ಬಂದ್ಬಿಟ್ಟು ಆ ಮೂರು ಜನರನ್ನ ಅಪ್ಪಿ ಮುದ್ದಾಡ್ತಾನೆ. ಆವಾಗ ಆ ಹುಲಿ ಹೊರಟೋಗುತ್ತಲ್ಲಿಂದ. ಆದ್ರೆ ಇಲ್ಲಿ ಕತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕನ್ನಡದ ಕವಿ. ಆ ಕೂಳ ವ್ಯಾಘ್ರ ಈ ಹಸುವಿನ ತ್ಯಾಗವನ್ನು ನೋಡಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿದ್ದು ಅಂತ ಹೇಳ್ತಾನೆ. ಅಂದ್ರೆ ನೋಡು ಅದು ಏನಾಗುತ್ತೆ, ಆ ಪ್ರಾಣಿಗಳಲ್ಲಿ ಅತ್ಯಂತ ಸಂವೇದನೆ ಹೇಳೋದು ಹುಳಿಗಳು ಮತ್ತೆ ಈ ಕೆಲವು ಎತ್ತರದ ಶಕ್ತಿಶಾಲಿ ಚಿರತೆಗಳು ಮತ್ತೆ ಸಿಂಹಗಳು. ಅದಕ್ಕೆ ಉದಾಹರಣೆ ಆಫ್ರಿಕನ್ ಜಂಗಲ್ದಲ್ಲಿ ಆಫ್ರಿಕನ್ ಅರಣ್ಯಗಳಲ್ಲಿ ಇವತ್ತಿಗೂ ಜಿಂಕೆ ಮರಿ ಅಥವಾ ಕಡವೆ ಮರಿ ಅಥವಾ ಎಮ್ಮೆ ಮರಿ ಯಾವುದೇ ಸಿಕ್ಕಿದ್ರೆ ಆ ವಿಡಿಯೋ ಮಾಡಿದರೆ ತಗೊಂಡೋಗ್ಬಿಟ್ಟು ತಾಯಿಗೆ ತಲುಪಿಸುತ್ತೆ ಆ ಹಸುಗಳು. ಮೊನ್ನೆ ಒಂದು ಹುಲಿ ಜಿಂಕೆ ಮರಿ ಸಿಕ್ಕಿದ್ರೆ ತಿನ್ನಕ್ ಹೋಗ್ಬಿಟ್ಟು ಅದರ ಮಾಧುರ್ಯ ನೋಡಿ ತಿನ್ನಬಾರದು ಅಂತ ಹೇಳಿ ಅದನ್ನ ಕಾಪಾಡ್ಕೊಳ್ಳಕ್ಕೆ ತಿನ್ನೋದೇ ಬಿಟ್ಬಿಡುತ್ತೆ, ಅದ್ರ ಜೊತೆ ಆಡ್ತಾ ಇರತ್ತೆ. ಬೇರೆ ಹುಲಿಗಳು ಬಂದು ಈ ಶಕ್ತಿಹೀನ ಹುಲಿ ತಿಂದೆ ಶಕ್ತಿಹೀನ ಆಗಿರುತ್ತಲ್ಲ ಇದನ್ನ ಕೊಂದು ಆ ಮರಿನ ತಿಂತಾರೆ. ಅಂದ್ರೆ ಅದು ಏನಾಗತ್ತೆ, ಸಂವೇದನೆ ಹೆಚ್ಚಿದ್ದಷ್ಟು ಶಕ್ತಿ ಹೆಚ್ಚಾಗತ್ತಂತೆ ಆ ಮನುಷ್ಯನಲ್ಲಿ. ಯಾರಲ್ಲಿ ಇನ್ನೊಬ್ಬರ ಬಗ್ಗೆ ಸಂವೇದನೆ ಇರುತ್ತೋ ಶಕ್ತಿ ಹೆಚ್ಚಾಗತ್ತೆ. ಅದರಲ್ಲಿ ಬಹುಳನಿಗೆ ಹೇಳ್ತಾನೆ, ಬಹುಳ ಹಸುಗೆ ಅವನ ಮಾಲೀಕ, ನನ್ನಲ್ಲಿರುವ ಅತ್ಯಂತ ಶಕ್ತಿಶಾಲಿ ಹಸು ನೀನು, ತಿಂದೊಮ್ಮೆ ಹುಲಿಯನ್ನು ಕೊಂದು ನಿನ್ನ ಸಂಗಾತಿಗಳನ್ನ ರಕ್ಷಿಸಿದ್ದೆ ನೀನು, ಹಿಂದ್ಯಾಕೆ ನೀನೇ ಹೋಗಿ ಬಲಿ ಆಗ್ತಾ ಇದೀಯಾ, ನೀನು ಶಕ್ತಿಶಾಲಿ, ನೀನ್ ಮನ್ಸು ಮಾಡಿದ್ರೆ ಹುಲಿನ ಕೊಲ್ಬಹುದು ಅಂತ ಹೇಳ್ತಾನೆ. ಯಾಕೆ ಶಕ್ತಿಶಾಲಿ ಆಯ್ತು ಅಂದ್ರೆ ಸಂವೇದನೆಗಳಿಂದ. ಶಕ್ತಿ ಇರುವುದು ಶಕ್ತಿ ಬಳಸಿ ದುರ್ಬಳಕೆ ಮಾಡೋದು ಶಕ್ತಿಶಾಲಿ ಅಲ್ಲ. ಶಕ್ತಿ ಇದ್ರೂ ಹನುಮಂತನ ರೀತಿಯಲ್ಲಿ ತನ್ನ ಶಕ್ತಿಯ ಅರಿವು ತನಗೆ ಗೊತ್ತಿಲ್ಲದೆ ಒಳ್ಳೆಯತನಕ್ಕೆ ತಲೆಬಾಗುವುದು ಶಕ್ತಿಶಾಲಿಯ ಲಕ್ಷಣ.
ಇವೆಲ್ಲ ಪುಣ್ಯಕೋಟಿಲಿದೆ. ಆವಾಗ ಪುಣ್ಯಕೋಟಿ ಹೇಳುತ್ತೆ, ಅಂದು ಹುಲಿ ತಿನ್ನಲಿಕ್ಕೆ ಬಂದಿತ್ತು ನನ್ನ ಸಹಪಾಠಿಗಳನ್ನ, ಆಗ ನಾನು ಹೋರಾಡುವ ಹಕ್ಕು ಹೊಂದಿದ್ದೆ, ಇದು ನನಗೆ ಕೃಷ್ಣ ಕಲಿಸಿದ ಪಾಠ. ಇಂದು ಹುಲಿ ನಾನು ಒಬ್ಬಂಟಿ ಇರುವಾಗ ನನ್ನನ್ನೇ ತಿನ್ನಕ್ ಬಂದಾಗ ನನಗೋಸ್ಕರ ನಾನು ಹೋರಾಡುವುದು ಅಸಹ್ಯವೆನಿಸುತ್ತದೆ ಅಂತ ಹೇಳುತ್ತೆ. ಇವೆಲ್ಲ ನಮ್ಮ ಗೋವಿನ ಹಾಡುಲಿ ಇಲ್ಲ, ಆದ್ರೆ ಇದು ನಿಜವಾದ ಗೀತೆ, ಇದು ಬಹುಳ ಗೀತೆ ಅಂತ. ಬಹುಳ ತಾನು ಆ ಬರೀ ಒಂದು ಹಸುವಾಗಿ ಕೃಷ್ಣನ ಜೊತೆ ಇದ್ದು ಎಂತಹ ಸಾರ ತಿಳ್ಕೊಂಡಿದೆ ನೋಡುದು ಅದು. ಆವಾಗ ಅಮ್ಮ, ಅಮ್ಮ ನೀನು ಗ್ರೇಟ್ ಅಮ್ಮ, ನೀನು ನೀನು ನಿನಗೆ ನಾನು ಇವಾಗ ಅಡ್ಡಗಟ್ಲಾರೆ, ಹೋಗ್ಬಿಟ್ಟು ಬಾ, ನಿಂತರ ಬದುಕಬೇಕು ಅಂತ ಆಶೀರ್ವಾದ ಮಾಡು ಅಂತ ಮಗು ಹೇಳುತ್ತೆ. ಇದು ಪುಣ್ಯಕೋಟಿ ಕತೆ. ಪುಣ್ಯಕೋಟಿ ನಮ್ಮ ಇವರು ಎಷ್ಟು ದೇವ್ರನ್ನ ನಂಬೋದಿಲ್ಲ ಯಾರು, ನಮ್ಮ ಗಣೇಶಯ್ಯ, ಕೆ ಎನ್ ಗಣೇಶಯ್ಯ ಸೈಂಟಿಸ್ಟ್, ಅವರು ಎಂತ ಭಾವಜೀವಿ ಅಂದ್ರೆ, ಅವರು ಮಗಳಿಗೆ ಪುಣ್ಯಕೋಟಿ ಅಂತ ಹೆಸರಿಟ್ಟಿದ್ರು. ಅಮ್ಮ ವಿದೇಶಕ್ಕೆಲ್ಲ ಹೋಗಿ ಇವಾಗ ತುಂಬಾ ಫೇಮಸ್ ಪರ್ಸನಾಲಿಟಿ ಮಗಳು ಕೂಡ. ನನಗೆ ಏನ್ ಸರ್ ಅಂದ್ರೆ, ನನಗೆ ತುಂಬಾ ಚಿಕ್ಕ ವಯಸ್ಸಿಂದ ಕಾಡಿದ ಕತೆನಪ್ಪ ಅದು, ನನಗೆ ತುಂಬಾ ಇಷ್ಟವಾದ ಕತೆ, ಅದಕ್ಕೆ ಪುಣ್ಯಕೋಟಿ ಅಂತ ಮಗಳಿಗೆ ಹೆಸರಿಟ್ಟೆ ಅಂತ ಹೇಳಿದ್ರು. ಇದು ಹೀಗೆ ಇದು ಜೀವನ. ನೀನ್ ಯಾಕೋ ಪುಣ್ಯಕೋಟಿ, ತುಂಬಾ ಸಂತೋಷ ಆಯ್ತು ಪುಣ್ಯಕೋಟಿ ಬಗ್ಗೆ ನೀನು ಕೇಳಿದೆ. ನನ್ಗೂ ತುಂಬಾ ಆಸೆ ಇತ್ತು ನಿಮ್ ಬಾಯಲ್ಲಿ ಅದ್ರ ಬಗ್ಗೆ ಕೇಳ್ಬೇಕು ಅಂತ. ತುಂಬಾ ಪುಣ್ಯಕೋಟಿ ತರ ಬದುಕಬೇಕು ಹೇಳ್ತಾ ಹೋದ್ರೆ ಪುಣ್ಯಕೋಟಿಯ ಬಹುಳನ ಹೆಜ್ಜೆ ಹೆಜ್ಜೆಗೂ ಬಹುಳ ಬಹುಳ ಅಂದ್ರೆ ಏನ್ ಹೇಳು, ಹುಣ್ಣಿಮೆಯ ಅಂತ, ಶುದ್ಧ ಶುಕ್ಲ ಅಂತ. ಇದು ನಮ್ಮ ಬಹುಳ ಅಂದ್ರೆ ಪೂರ್ಣ ಚಂದ್ರನ ನಂತರ ಅಂತ. ಹೀಗೆ ಆ ಕತೆ ಇದೆಯಲ್ಲ, ಕೋಟಿ ಪುಣ್ಯ ಮಾಡಿದ್ರೆ ಪುಣ್ಯಕೋಟಿ ಆಗ್ತಾರೆ ಅಂತ. ಆ ಗೋವಿನ ಹೆಜ್ಜೆ ಹೆಜ್ಜೆಗೂ ಜ್ಞಾನ ಇದೆ, ರೋಮ ರೋಮಕ್ಕೂ ಪ್ರೀತಿ ಇದೆ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ನನಗೆ ಗೋವು ಅಂದ್ರೆ ಇಷ್ಟ ಅಂತ. ಪುಟ್ಟ ಕೈಗಳಿಂದ ಅದನ್ನ ಅಪ್ಕೊಂಡಾಗ ಪುಣ್ಯಕೋಟಿ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಬರುತ್ತೆ. ಅದು ಅದು ಅದನ್ನ ಯಾರಾದ್ರೂ ಕಾರ್ಟೂನ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತಹ ಕತೆ ಅದು. ತುಂಬಾ ಸಂತೋಷ ಆಯ್ತಮ್ಮಿ ನೀನು ಈ ಕತೆ ಕೇಳಿದ್ದು. ಏನೋ ನಂಗೆ ಗೊತ್ತಿರೋ ಅಷ್ಟು ಇವನಿಗೆ ಹೇಳ್ದ, ಇವನ್ ಮೂರ್ಖ ನಮ್ಮ ಬಾಲ್ಯಕೊಂಡಂಗಾಯ್ತು. ತುಂಬಾ ಸಂತೋಷ, ಥ್ಯಾಂಕ್ ಯು ವೆರಿ ಮಚ್.